ನಮ್ಮ ಈಗ ವಿಧಾನ ಪರಿಷತ್ ವಿಧಾನಸಭೆ ಎರಡಕ್ಕೂ ಶಾಸಕರು ಅಂತಲೇ ಕರೀತಾರೆ, ಶಾಸಕರು ಅಂತಲೇ ಕರಿಬೇಕು. ಈಗ ಅದು ಅದು ಇದಾಗಿದೆ, ತಿದ್ದುಪಡಿ ಆಗಿದೆ. ನಮ್ಮ ಎಲ್ಲ ಪಕ್ಷದ ಮುಖಂಡರೇ ಮತ್ತು ನಮ್ಮ ಮುಂದೆ ಆಸೆಯಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ಸ್ನೇಹಿತರು, ಈಗಾಗಲೇ ಚಿದಾನಂದ ಗೌಡರು ತಮಗೆಲ್ಲ ಸುಸ್ಪಷ್ಟ ಹೇಳಿದರೆ, ಮೊನ್ನೆ ನಡೆದಂಥ ಎರಡೂ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಚಿದಾನಂದ ಗೌಡರು ಮತ್ತು ನಮ್ಮ ರಾಜೇಶ್ ಗೌಡರು ಈ ಶಿರಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲಿಗೆ ಬಿಜೆಪಿಯನ್ನು ಪತಾಕೆ ಹಾಕಿದರೆ, ಅವರಿಗೆ ಶಿರಾ ಜನತೆಗೆ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮತದಾರರಿಗೆ ಮತ್ತು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಏನಿವತ್ತು ನಾವು ಕನಸು ಕಂಡಿದ್ದೀನಿ, ಎರಡೂವರೆ ವರ್ಷ ಇದೆ ನಮ್ಮ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಮೊನ್ನೆ ಕೊಟ್ಟಂಥ ಚುನಾವಣಾ ಪ್ರಚಾರ ವೇಳೆಯಲ್ಲಿ ನೀರಾವರಿ ಸಮಸ್ಯೆಗಳಿರ್ಬೋದು, ಅಭಿವೃದ್ಧಿ ಕಾರ್ಯ ಸಮಸ್ಯೆಗಳಿರ್ಬೋದು, ಅದೆಲ್ಲವನ್ನು ಹಂತಹಂತವಾಗಿ ತೆಗೆದುಕೊಂಡು ಈ ಜನತೆಗೆ ನಮ್ಮ ಶಿರಾ ಕ್ಷೇತ್ರಕ್ಕೆ ಯಾವುದೇ ಒಂದು ಕೊರತೆ ಆಗದಂತೆ ನಿಭಾಯಿಸ್ಕೊಳ್ಳೋದು ಶಕ್ತಿ ನಮ್ಮಲ್ಲಿದೆ. ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಶಿರಾ ಜನತೆಗೆ ತಿಳಿಸ್ತಾ, ಮತ್ತು ಈ ಹಿಂದೆ ಕಳೆದ ಸುಮಾರು 20 ವರ್ಷಗಳಿಂದ ಈಚೆಗೆ ನಮ್ಮ ಶಿರಾದಲ್ಲಿ ನೀರಿನ ರಾಜಕಾರಣ ಮಾಡ್ಕೊಂಡೆ ರಾಜಕೀಯ ಮಾಡ್ಕೊಂಡಿದ್ದಾರೆ ಕೆಲವು ಜನಪ್ರತಿನಿಧಿಗಳು. ಹಿಂದೆ ಇದು ನೀರಿನ ರಾಜಕಾರಣ ನನಗೆ ಈಗ ಅರಿವಾಗಿದೆ. ಇದನ್ನು ಯಾವಾಗಲೂ ಶಾಶ್ವತವಾಗಿ ಉಳಿಸ್ಕೊಂಬಂತಿರೋದು, ಮುಂದೆ ನಮಗಿದೆ ಶಾಶ್ವತ ಉಳಿಲಿ ಅಂತ ಜನಗಳಿಗೆ ಒಂದು ಟೋಪಿ ಹಾಕಿದ ಕೆಲಸ ಮಾಡ್ಕೊಂಬಂದಿರ್ತಕ್ಕಂಥ ಜನಗಳಿಗೆ ಹಿಂದೆ ಅಧಿಕಾರ ವಹಿಸಿ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು. ಈಗ ಮೊದಲು ಕೆರೆಯೋದು ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡಿದೆ ನಮ್ಮ ಶಿರಾ ಜನತೆ. ಶಿರಾದಲ್ಲಿ ನಾವು ಮದ್ರೂರು ಕೆರೆಗೆ ನೀರು ತರ್ತೀವಿ ನೀರು ತರ್ತೀವಿ ಅಂತೇಳಿ ಎಲ್ಲ ಪಕ್ಷದ ಮುಖಂಡರುಗಳು ಹೇಳ್ಕೊಂಡಿದ್ವಿ. ನಾವು ಮೊನ್ನೆ ಬಿ ಜೆ ಪಿಯರ್ ಮಾತ್ರ 2 ತಿಂಗಳ ಈಚೆಗೆ ನಾವು ಹೇಳಿರೋದು, ಮೊದಲು ನಾವೇನು ಬಿ ಜೆ ಪಿ ಮದ್ರೂರು ಕೆರೆ ನೀರು ಕೊಡ್ತೀವಿ ಅಂತ ಎಲ್ಲಿ ಹೇಳಿರಲಿಲ್ಲ. ಈಗ 2 ತಿಂಗಳ ಈಚೆಗೆ ನಮ್ಮ ಯಡಿಯೂರಪ್ಪನವ್ರಿಗೆ ನಾವು ಮಾತು ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ನಾವು ಮಾತು ತಗೊಂಡೆ ನಾವೆಲ್ಲ ನಿಮ್ಗೆ ಹೇಳಿರೋದು, ನಾವು ನಿಶ್ರಾ ಮದ್ರೂರು ಕೆರೆ ನೀರು ಬಿಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಚಿದಾನಂದ ಗೌಡರು ರಾಜೇಶ್ ಗೌಡರು ಎಲ್ಲ ಸಮ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಗೌಡರು ಮತ್ತು ವಿಜಯಣ್ಣರು ಎಮ್ ಎಲ್ ರವಿಕುಮಾರ್ ಹೇಳಿದ್ದೀವಿ. ಇದು ನನಗೆ ಇತ್ತೀಚಿನಲ್ಲಿ ಅರಿವಾಗಿದೆ. ನಾವು ಮೊದಲು ಕೆರೆಗೆ ಯಾಕೆ ನೀರು ಕೊಟ್ಟಿಲ್ಲ ಅಂತ ಈಗ ನನಗೆ ಚೆನ್ನಾಗಿ ಅರಿವಾಗಿದೆ. ನಿಮ್ಮೆಲ್ಲರೂ ಗಮನದಾಗಿರಲಿ, ಈ ಶಿರಾದಲ್ಲಿ ಮೊದಲು ಕೆರೆಗೆ ಈ ಹಿಂದೆ ನಡೆತಕ್ಕಂಥ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರೂ ಅವ್ರಿಗೆ ದೊಡ್ಡ ಕೆಲಸ ಆಗಿರಲಿ, ಇದನ್ನು ಅವರು ಬುದ್ಧಿವಂತಿಕೆಯಿಂದ ಮಾಡುವುದಾಯ್ತು. ಇದನ್ನು ಮತ್ತು ಕಳ್ಳಂಬೆಳೆ ಕೆರೆಗೆ ನೀರನ್ನು ಹರಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಇತ್ತೀಚೆಗೆ ನನಗೆ ಅರಿವಾಗಿರೋದು, ನಾನು 2 ತಿಂಗಳದ ಅರಿವು ಮತ್ತು ಅಧಿಕಾರಿಗಳ ಒಂದು ಹೇಳಿಕೆ ಅವರನ್ನು ಮನದಟ್ಟು ಮಾಡಿದಾಗ ನನಗೆ ನನ್ನ ಅನಿಸಿರೋದು ಹೇಳ್ತೀನಿ, ಬಟ್ ಬೇರೆಯವ್ರದ್ದು ಅಲ್ಲ, ನನ್ನ ಚಿಂತೆ ಅದು ನನ್ನ ಚಿಂತನೆ. ಇದು ಯಾಕಾಗಿಲ್ಲ ಅಂತಂದರೆ ಇದು ಜನತೆಗೆ ಮೋಸ ಮಾಡಿರ್ತಕ್ಕಂಥದ್ದು, ನಮ್ಮ ಶಿರಾ ಜನತೆ ಮೋಸ ಮಾಡಿದ್ದಾರೆ, ಎಲ್ಲ ಜನಪ್ರತಿಗಳು ಮಾಡಿದ್ದಾರೆ. ಇದು ನನಗೆ ಪ್ರಕ್ಟಾಗಿ ಅರ್ಥವಾಗಿದೆ. ಮೊನ್ನೆ CM ಮಾಡ್ತಕ್ಕಂಥ ಸಭೆಯಲ್ಲಿ ಎಲ್ಲ ಜನಪ್ರತಿಗಳು ಕೂತ್ಕೊಂಡು ನನ್ನ ತಲೆಗೆ ಹೋಗಿದ್ದರು. ಆವಾಗ ಏನಾಗುತ್ತೆ, ಇದನ್ನು ಯಾವಾಗಲೂ ಶಿರಾ ಮತ್ತು ಮದ್ರೂರು ಮತ್ತು ಕಳ್ಳಂಬೆಳೆ ಕೆರೆಗೆ ಪಿಕ್ಪಾಕ್ಗಳು ತುಂಬಿಕೊಂಡು ಬರೋದಕ್ಕೆ ನಮಗೆ ಕೊಟ್ಟಂಥ ನೀರು ಸಾಕಾಗೋದಿಲ್ಲ. ಆಮೇಲೆ ಬೇರೆ ಬೇರೆ ಜಿಲ್ಲೆಯವರು ನಮಗೆಲ್ಲ ಅವಕಾರ ಮಾಡ್ತಾರೆ, ಅವಕಾರ ಅಂತ ತೊಂದರೆ ಕೊಡ್ತಾರೆ. ಅವ್ರಿಗೂ ಆಸೆ ಇರ್ತಾರೆ ಆ ಕ್ಷೇತ್ರದ ಜನಪ್ರತಿನಿಧಿಗಳು, ಹಾಸನ ಬೆಕ್ಬೆತ್ತೆ ಬೇರೆ ಬೇರೆ ಜಿಲ್ಲೆಯವರಿರ್ತಕ್ಕಂಥವ್ರು ಎಲ್ಲರಿಗೂ ಅದು ಅವ್ರಿಗೆ ಅನಿಸುತ್ತೆ ನಮ್ಮ ಕ್ಷೇತ್ರಕ್ಕೆ ಆ ಕಡೆ ನೀರು ಕೊಟ್ಟರೆ ಅದು 3 ತಿಂಗಳು ಹರಿಸಕ್ಕೆ ಬರಲ್ಲ. ಇದು ಕನಿಷ್ಠ ಪಕ್ಷ 3 ತಿಂಗಳು ಹರಿಬೇಕು. 80 ನೀರು 3 ತಿಂಗಳು ಕರೆಕ್ಟ್ ಆಗಿದ್ರೆ ಮೊದಲು ಕೆರೆ ನೀರು ತುಂಬೋದು. ಈಗಿನ ಬಿಟ್ಟಿರ್ತ ಸ್ಟಾರ್ಟ್ ಮಾಡಿದ್ರೆ 3 ತಿಂಗಳು ಬೇಕು ತುಂಬಬೇಕಾದ್ರೆ ಮೊದಲು ಓಪನ್ ಕ್ಯಾನಲ್ನಲ್ಲಿ ಪೈಪ್ ಲೈನ್ ಆದರೆ 1 ತಿಂಗಳು ಎಲ್ಲ ಶಿರಾ ಕಳ್ಳಂಬೆಳ್ಳ ಮದ್ರೂರು ಎಲ್ಲ ಕೆರೆ ತುಂಬಿಸ್ತಾರೆ. ಇದನ್ನೆಲ್ಲನ ಜನಗಳು ಏನು ಮಾಡಿದ್ದಾರೆ, ತನ್ನ ಕಮಿಷನ್ ಆಧಾರಕ್ಕೂ ದುಡ್ಡು ಒಡೆಯಕ್ಕೆ ಮಾಡ್ತಕ್ಕಂಥ ಇದು ಅವೈಜ್ಞಾನಿಕ ಒಂದು ಯೋಜನೆ ಅದು. ಇದಕ್ಕೆ ನಾನು ನಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ನಾವು ಅದನ್ನು ಪೈಪ್ ಲೈನ್ ಮುಖಾಂತರ ಬೇಕಂತೇಳಿ ನಾವು ನಮ್ಮ ಇದು ಸ್ವಇಚ್ಛೆ ಅದು. ಅದಕ್ಕೆ ನಾವು ಸರ್ಕಾರಕ್ಕೂ ಮತ್ತು MP ಅವ್ರಿಗೂ ನಮ್ಮ ರಾಜೇಶ್ ಗೌಡ್ರಿಗೂ ನಮ್ಮ ಚಿದಾನಂದ ಗೌಡ್ರಿಗೂ ಎಲ್ಲ ನಮ್ಮ ಜನಪ್ರತಿನಿಧಿಗಳು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅದು ನಡೆದರೆ ನಮಗೆ ಶಿರಾ ಜನತೆ ಯಾವುದು ತಂದಿರಲಿಲ್ಲ, ಮತ್ತು ಎಲ್ಲ 13 ಕೆರೆ ಪಿಕಪ್ಪರ್ ತುಂಬ್ಕೊಂಬರ್ತವೆ. ಮಳೆಗಾಲದಲ್ಲಿ ನೀರು ಬಂದಾಗ, ಹೆಚ್ಚಿನ ನೀರು ಬಂದಾಗ ಹೊರಡಾಗ
ಈಗ ಜಾಸ್ತಿ ಮಳೆ ಬಂದಾಗ ಏನಾಗುತ್ತೆ ಎಲ್ಲ ಪಿಕಪ್ ಕೊಡ್ತು ಬಿಟ್ಟು ಇಡ್ತು ನಮ್ದು ಆರಾಮ ಆಗ್ತದೆ ನಮ್ದು ಈಗ ಕಳೆ ಬೆಳೆ ಮೊದಲಿಗೆ ಕೇಳಿ ತುಂಬ್ಕೊಂಬರೋದು ನೀರು ಈಗ ಅದು ಮರೆ ಪಿಕಪ್ ಏನು ತುಂಬ ಮಹಾ ದೊಡ್ಡದಲ್ಲ ಈ ನೀರಿಗೆ ಅದಕ್ಕೆ ನಾನು ತಮ್ಮಲ್ಲಿ ಈ ಜನತೆಗೆ ನಾನು ಮನವಿ ಮಾಡ್ಕೊಳ್ತೀನಿ ಇನ್ನು ಮುಂದೆ ನಮ್ಮ ಯಡಿಯೂರಪ್ಪನಲ್ಲಿ ಸರ್ಕಾರ ನಮ್ಮ ನಾರಾಯಣಸ್ವಾಮಿಯವರು ನಮ್ಮ ಚಿದಾನಂದಗೌಡರು ನಮ್ಮ ರಾಜೇಶ್ ಗೌಡರು ನಾವು ಜಿಲ್ಲಾ ಅಧ್ಯಕ್ಷರು ಮಂತ್ರಿಗಳು ಈ ಯೋಜನೆಗೆ ಅನುಷ್ಠಾನಗೊಳಿಸಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ ಅದು ಯಾವ ರೀತಿ ಅಂತೇಳಿ ನಿಮ್ಗೆ ಅಲ್ಲಿ ಹೇಳಿದ್ದೀನೋ ಅದೇ ರೀತಿ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ನಾವೇನೋ ಈ ರೀತಿ ಸಕ್ಸಸ್ ಮಾಡಲಿಲ್ಲ ಅಂದರೆ ನಮ್ಮ ನಾವು ಸುಳ್ಳುಗಾರ ಆಗ್ತೀವಿ ಜನತೆ ನಾವು ಮೋಸ ಮಾಡಿದಂಗೆ ಆಗುತ್ತೀವಿ ಅದಕ್ಕೆ ನಮ್ಮ ಚಿಂತನೆಗೆ ಅವಕಾಶ ಕೊಡಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇದು ಈ ವೈಜ್ಞಾನಿಕ ಅವೈಜ್ಞಾನಿಕ ಅಂತಕ್ಕಂಥ ಇದನ್ನು ಯೋಜನೆಯನ್ನು ಒಂದು ರೀತಿ ಬದಲಾವಣೆ ಮಾಡ್ಕೊಂತಂದರೆ ಸಿರಾ ಜನತೆಗೆ ಮತ್ತು ಮದ್ದೂರು ಕೆರೆಗೆ ಮತ್ತು ಕಳ್ಳಮೇಳಕ್ಕೆ ನೀರು ಈಸಿಯಾಗಿ ಒಂದು ತಿಂಗಳಲ್ಲಿ ತುಂಬಿಸ್ಕೋದು ನಾವು ಇದುವರೆಗೂ ಜನಪ್ರತಿನಿಧಿಗಳು ಸಿರಾ ಜನತೆಗೆ ಒಂದು ಟೋಪಿ ಹಾಕೊಂಬಂದಿದ್ದಾರೆ ಇದು 100% ಟೋಪಿನೇ ಇದು ಚುನಾವಣೆಗೆ ಅದನ್ನು ತೋರಿಸ್ಬಿಟ್ಟು ನೀವು ಓಡಾಡಿಸ್ಕೋಬೇಕಲ್ಲ ಹಾಂ ಬೆದರು ಬೊಂಬೆ ಮದ್ದೂರು ಕೆರೆ ಮದ್ದೂರು ಕೆರೆ ಯಾರನ್ನ ಬರಲಿ ಮದ್ದೂರು ಕೆರೆ ನೇನೆ ಕೆಲಸ ಇಲ್ಲ ಅವ್ರಿಗೆ ಮದ್ದೂರು ಕೆರೆದೇ ಕೆಲಸ ಅವ್ರಿಗೆ ನೀರು ಅಲೋಕೇಶನ್ ಕೊಟ್ಟಿದ್ದಾರೆಪ್ಪ ಸರ್ಕಾರದಿಂದ ತಪ್ಪಿಲ್ಲ ಮತ್ತು ಯೋಜನೆ ಅದು ರೂಪಿಸಿರತಕ್ಕಂಥ ಯೋಜನೆ ಸರಿಯಿಲ್ಲ ಅದು ಈ ಯೋಜನೆ ಸರಿ ಇದೆ ಅದಕ್ಕೆ ಮತ್ತು ಇನ್ನೂ ಬದ್ಧ ಮೇಲೆ 2 ವರ್ಷಗಳು ಬರುತ್ತೆ ನಮ್ಮ ಸಿರಾಕ್ಕೆ ಈ 2700 ಕೋಟಿ ಹಣವನ್ನು ಬಿಡುಗಡೆ ಮಾಡಿದರೆ ನಮ್ಮ ಯಡಿಯೂರಪ್ಪನವರು ಆ ಯೋಜನೆಯಿಂದ 2 ವರ್ಷದಲ್ಲಿ ಸಿರಾ ತಾಲೂಕಿಗೆ ಹೆಚ್ಚಿನದಾಗಿ ನೀರು ಬರುತ್ತೆ ಸಿರಾ ಜನತೆ ಆತಂಕ ಪಡೋದು ಬೇಡ ಇದನ್ನು ಮದ್ದೂರು ಕೆರೆ ತುಂಬಿಸೋ ಒಂದು ಈಗಾಗಲೇ ನೀರು ಬಿಟ್ಟಿದ್ದಾರೆ ಫಸ್ಟು ಮೊನ್ನೆ 3 ದಿವಸ ಸ್ಟಾರ್ಟ್ ಆಗಿದೆ ಕಳ್ಳಮೇಳಕ್ಕೆ ನೀರು ಬರ್ತಾಯಿದೆ ಅದು ತುಂಬ್ಕೊಂಡ್ಮೇಲೆ ಸಿರಾ ತುಂಬಿಸ್ಬಿಟ್ಟು ಸೀರೆ ನೆಕ್ಸ್ಟ್ ಮದ್ದೂರು ಕೆರೆ ನೀರು ಹೋಗುತ್ತೆ ಬಟ್ ಮದ್ದೂರು ಕೆರೆ ನೀರು ಹೋದಾಗ ನಾವು 3 ತಿಂಗಳು ಬಿಡಬೇಕಾಗುತ್ತೆ 3 ತಿಂಗಳು ಬಿಡಬೇಕು ಆ ಕಡೆ ಜನ ಬಿಡಲ್ಲ ನಮಗೆ ಆ ಕಡೆ ಜನ ಬಿಡಲ್ಲ ಅದಕ್ಕೆ ನಾವು ಏನಾದರೂ ಮಾಡಿ ನಾವು ಯೋಜನೆ ಮುರುತಂದು ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ ಎಲ್ಲರೂ ಗ್ರಾಮದಲ್ಲಿ ಇರೋದು ಪೈಪ್ಲೈನ್ ಮುಖಾಂತರ ತಗೊಂಬಂದ್ರೆ ಮಾತ್ರ ಮದ್ದೂರು ಸಿರಾ ನಾವು ತುಂಬಿಸೋಕೆ ಅವಶ್ಯಕತೆ ಇದೆ ಅಂತೇಳಿ ನಾನು ನನ್ನ ಗಮನಕ್ಕೆ ಬಂದಿದ್ದೆ ಅದು ನನಗೆ ಅನಿಸಿದೆ ಅದು ಅದನ್ನು ಅಧಿಕಾರಿಗಳು ಮತ್ತು ಸರ್ಕಾರ ಮಾಡುತ್ತಂತ ನನಗೂ ಅನಿಸುತ್ತೆ ಜನಪ್ರತಿ ತಲೆಬಿದೆ ಅದು ಇತ್ತೀಚಿನ ಜನಪ್ರತಿಗಳು ರಾಜೇಶ್ ಗೌಡ ನಾರಾಯಣಸ್ವಾಮಿಯವರು ಚಿದಾನಂದಗೌಡರು ನಮ್ಮೆಲ್ಲರಿಗೂ ಚಿಂತನೆ ಇದೆ ಅದು ನಾವು ಟೋಪಿ ಹಾಕೋಕೆ ಹೋಗಲ್ಲ ಯಾಕಂದ್ರೆ ಮುಂದೆ 2 ಲಕ್ಷ ಜನ ಮುಂದೆ ಹೋಗ್ಬೇಕಲ್ಲ ನಾವು ಯಡಿಯೂರಪ್ಪನವರು ಕೊಟ್ಟು ಮಾತಾಡಿ ಹಾಂ ಉಳಿಸ್ಕೊಳ್ಳಲ್ಲ ಆದರೆ ಅದನ್ನು ಉಳಿಸ್ಕೊಂಡಾರೆ ಉಳಿಸ್ಕೊಂತಾರೆ ಮತ್ತು ಇನ್ನೂ ಅಭಿವೃದ್ಧಿ ನಮ್ಮ ಸಿರಾ ಅಭಿವೃದ್ಧಿ ಆಗ್ಬೇಕು ರಸ್ತೆಗಳು ನಮ್ಮ ಚಿದಾನಂದಗೌಡರು ಹೇಳಿದಂತೆ ಇನ್ನೂ ಭಾರಿ ಕೆಲಸ ಇದೆ ನಮ್ಮ ಸಿರಾದಲ್ಲಿ ಯಾವುದೇ ಒಂದು ಹಳ್ಳಿಗೆ ಹೋಗಿದ್ದೆ ಈಗ ಜಸ್ಟ್ ಒಂದು ಹೋಗಿದ್ದೆ ಒಂದು ಹಳ್ಳಿಗೆ ಸ್ವಸದ ಒಂದು 70 ಸಾವಿರ ರೋಡೇ ಇಲ್ಲ ಹಳ್ಳಿಗೆ NH1 ಪಕ್ಕದಾಗೆ ಇದೆ ಕಡಜಿಪ್ಪಾಳೆ ಮತ್ತು ನಮ್ಮ ಗುಂಪಿನಳ್ಳಿ ಬೊದರಟ್ಟಿ ಏನು ಜನಪ್ರತಿನಿಧಿಗಳು ಏನು ಬೇಕಾದ್ರೂ ಮಾಡೋದು ಅವ್ರಿಗೆ ದೊಡ್ಡದಲ್ಲ ಇದನ್ನು ಮಾಡೋದೇನು ದೊಡ್ಡದಾಗಿರಲ್ಲ ಗುಂಪಿನಳ್ಳಿಗೆ ಬೊದರಟ್ಟಿ ಕಡಜಿಪ್ಪಾಳೆ ಪಕ್ಕ ಪಕ್ಕದಲ್ಲೇ ಇದ್ದಾರೆ ಜನ 24 ಕಡೆ ಜನ ಓಡ್ತಿರ್ತಾರೆ ಒಂದೊಂದು ಕಿಲೋಮೀಟರ್ದಲ್ಲೇ ಇದ್ದಾರೆ ಮನೆಗಳು ಅವರು ಅಲ್ಲ ಯಾವ ಕಾಲದ ಗೊಲ್ಲರಟ್ಟಿಗೂ ರಸ್ತೆಗಳಿಲ್ಲ ಯಾವ ಗೊಲ್ಲರಟ್ಟಿಗೆ ನಾವು ಹೋಗಿದ್ದೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಬುಲ್ಡೇ ಸುಳ್ಳು ಇದುವರೆಗೂ ಸುಳ್ಳು ಹೇಳ್ಕೊಂಬಿದ್ವಿ ಇನ್ನು ಸುಳ್ಳು ಹೇಳಕ್ಕೆ ತಯಾರಿಲ್ಲ ಸುಳ್ಳು ಹೇಳಿ ನಮ್ಗೆ ಜನ ಬಿಡ್ತಾರಾ ಬಿಡಲ್ಲ ಇನ್ನು ಮುಂದೆ ನಾವು ಯಾವುದಕ್ಕೂ ಸುಳ್ಳು ಹೇಳ್ಬಾರ್ದು ಅಂತ ನಾನು ಅಧಿಕಾರಿಗಳ ಮುಖಾಂತರ ಹೇಳಿದ್ವಿ ಸುಳ್ಳು ಜಾಸ್ತಿ ಹೇಳೋದು ಬೇಡ ಆಮೇಲೆ ಜನ ಮೆದುಬಿಡ್ತಾರೆ ನಮ್ಮ ಮೇಲೆ ಬಿದ್ದು ಬಿಡ್ತಾರೆ ಅಂತ ಹೇಳಿದ್ವಿ ಅಧಿಕಾರಿಗಳಿಗೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ಅಂತ ನಮ್ಮ ರಾಜೇಶ್ ಗೌಡರು ಚಿದಾನಂದ ಗೌಡರು ಎಲ್ಲರೂ ಹೇಳಿದ್ವಿ ನಮ್ಮ ಎಂ ಪಿ ನಾರಾಯಣಸ್ವಾಮಿ ಒತ್ತಿ ಒತ್ತಿ ಹೇಳಿದ್ದಾರೆ ಅದಕ್ಕೆ ನಾವು ಮದ್ದೂರು ಕೆರೆ ಬಗ್ಗೆನೆ ನಾವು ಸ್ಪಷ್ಟ ನನ್ನ ಅಭಿಪ್ರಾಯ ನಿಮ್ಗೆ ತಿಳಿಸಿದ್ದೀನಿ ಅದು ಮುಖಾಂತರ ಯಾವುದೂ ನಮ್ಮ ಸಿರಾ ಜನತೆ ಮೋಸ ಆಗಲ್ಲ ಇದು 100% ಸತ್ಯ ಇದೆ ಪೈಪ್ಲೈನ್ ಆಗುತ್ತೆ ಚಿತ್ರ ಯಡಿಯೂರಪ್ಪನವರು ಮತ್ತು ನಮ್ಮ ನಾರಾಯಣಸ್ವಾಮಿ ಅದೊಂದು ವೈಜ್ಞಾನಿಕವಾಗಿ ಮಾಡಬೇಕಂತೇಳಿ ತೀರ್ಮಾನ ಆಗಿದೆ ಯಾಕಂದರೆ ಮೋಸ ಮಾಡಬಾರ್ದು ಜನಗಳಿಗೆ ಎಷ್ಟು ದಿವಸ ಅಂತ ಮೋಸ ಮಾಡ್ಬೋದು ನಾವು ಸುಳ್ಳು ಹೇಳ್ಬೋದು ಈ ಯೋಜನೆ ವಾಲ್ ಮುಖಾಂತರ ಬರೋದ್ರೆ ನೀರು ಅಲ್ಲಿಗೆ ಈಗಾಗ ಏನಾಗುತ್ತೆ ಅಂದರೆ ಕಳ್ಳಮೇಳ ತುಂಬದೇಳಿ ಬಿಗೇನೆ ಸಿರಾಕ್ ಬರಬೇಕು ಸಿರಾ ತುಂಬದೇಳಿ ಆ ಕಡೆ ಜನ ರೈತರು ನೀರು ಬಿಡಲ್ಲ ನಿಮ್ದು ನಿಮ್ದು ಯೋಜನೆ 0.8 ನಿಮ್ಗೆ ನೀರು ಬಿಟ್ಟಿದ್ದೀವಿ ಕಣ ನೀರಲ್ಲಿ ಬರುತ್ತೆ ನಿಮ್ಗೆ ಬಿಡಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾರೆ ಅಲ್ಲದಲ್ಲ ಜನಗಳು ರೈತರುಗಳು ಬಿಡ್ತಾರಾ ಈಗ ಎಲ್ಲರೂ ತುಂಬಿಸ್ಕೊಬರ್ಬೋದು ನಾವು ಪಿಕಪ್ಗಳು ತುಂಬಿಸ್ಬೋದು ಒಂದು ವಾರ್ ಟೈಪ್ ರೈತರ ಒಂದು ಅನುಮತಿ ತಗೊಂಡು ವಾರ್ ಟೈಪ್ ಮಾಡಿ ಎಲ್ಲ ಪಿಕಪ್ ನೀರು ಬಿಡ್ಕೋಬೋದು ಕಳ್ಳಮೇಳಕ್ಕೂ ಬಿಡ್ಕೋಬೋದು ಸಿರಾಕ್ಕೂ ಬಿಡ್ಕೋದು ಮದ್ದೂರಿಗೆ ಹೋಗುತ್ತೆ ಪಿಕಪ್ ಕಳ್ಳಮೇಳ ಪೆಟ್ರಾ ಏನಿದೆ ಪಿಕಪ್ ಅಲ್ಲಿಂದ ಕಳ್ಳಮೇಳ ಸಿರಾ ಎಲ್ಲಿರ್ಗೂ ಹೋಗುತ್ತೆ ಅದು ಪೂರ್ತಿ ಪೈಪ್ ಆ ಟೈಪ್ ಮಾಡಿದ್ರೆ ರಿವರ್ಸ್ ಆರ್ಡರ್ ಅಲ್ಲಿ ರಿವರ್ಸ್ ಆರ್ಡರ್ ಅಲ್ಲಿ ಮದ್ದೂರಿಂದ ಶುರು ಮಾಡಿ ಹಿಂದಕ್ಕೆ ಮಾಡ್ಕೊಂಡು ಹೋಗೋದು
ಈಗ ಸರ್ಕಾರ ಈಗ ಆರು ತಿಂಗಳಾಗಿ ಬಂದು ನಾನು ಪೂಜೆ ಮಾಡ್ತೀನಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಹೇಳಿದ್ರು. ಈ ಸರಿ ನೀರು ಬಿಡ್ತೀರಾ ಪೈಸೆ ಈ ಬಾರಿ ನೀರು ಬಿಡ್ತಾರೆ ಈ ಬಾರಿ ನೀರು ಬಿಡ್ತಾರೆ ಈಗ ಆರು ತಿಂಗಳ ಪೂಜೆ ಮಾಡೇ ಪೂಜೆ ಮಾಡೇ ಮಾಡ್ತಾರೆ. ಮುಖ್ಯಮಂತ್ರಿಗಳು ಬರುವ ಮೊನ್ನೆ ಪೂಜೆ ಮಾಡಿಸ್ತೀವಿ ಖಾಲಿ ಕೆರೆಗೆಲ್ಲ ಎಮ್ ಎಲ್ ಎ ಅವರು ರಾಜೇಶ್ ಗೌಡ ಹೋದ ತಕ್ಷಣ ಆರು ತಿಂಗಳ ಬಿಟ್ಟೆ ಬಿಡ್ತಾರೆ ಈ ಯೋಜನೆ ತುಂಬಿಸ್ತಾರೆ. ಈ ಬಾರಿ ಇದೆಯಲ್ಲ ಈ ಬಾರಿ ತುಂಬಿಸೋಕೆ ವ್ಯವಸ್ಥೆ ಈಗಾಗಲೇ ನೀರು ಬಿಡೋಕೆ ಆದೇಶ ಮಾಡಿದ್ದಾರೆ ಬಿಡ್ತಾರೆ ನೀರು ಬಿಟ್ಟಿದ್ದಾರೆ. ಅಲೋಕೇಶನ್ ಈಗ ಏನಾಗಿದೆ ಅಂದ್ರೆ ಅದು ಮಾಡಿಫಿಕೇಶನ್ ಮಾಡ್ಬೇಕು ಅಂತ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ. ಅದನ್ನ ಮಾಡಿಫಿಕೇಶನ್ ಮಾಡಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಒಪ್ಕೊಂಡ್ಬಿಟ್ಟು ಅದನ್ನ ಸೇರಿಸಿ ಬಿಡ್ತಾರೆ ನೀರು ಬಿಟ್ಟು. ಅಲ್ಲಿ ಪಿಕಪ್ ಬಿಡ್ಬೇಕು ಅಂತ ಹೇಳಿರೋದು ಪಿಕಪ್ ವಾಲ್ ಮುಖಾಂತರ ನೀರು ಬಿಡ್ಬೇಕು ಅಂತ. ನಮ್ಗೇಳಿರೋದು ನನ್ನ ಅನಿಸಿಕೆ ಅಧಿಕಾರಿಗಳ ಚರ್ಚೆಯಲ್ಲಿ ನಮ್ಮದು ಅನಿಸಿದ್ದು ಇದು ಶಾಶ್ವತವಾಗಿ ಅನ್ಯಾಯ ಆಗುತ್ತೆ ಜನಗಳಿಗೆ ಅಂತ ಹೇಳಿ ತೀರ್ಮಾನ ಬಂತರು. ಅದು ಆಗ್ಬಾರ್ದು ದೃಷ್ಟಿಗೋಸ್ಕರ ಎಲ್ಲ ರೈತರಿಗೂ ಪಿಕಪ್ಗಳು ನೀರು ತುಂಬಿಕೊಂಡು ಹೋಗ್ಬೇಕು, ಕೆರೆನ ತುಂಬಿಕೊಳ್ಬೇಕು, ರೈತರಿಗೂ ತೊಂದರೆ ಆಗಬಾರ್ದು ದೃಷ್ಟಿ ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಅದೊಂದು ಚಿಂತನೆ. ಅದು ಈ ವರ್ಷ ಮಾತ್ರ ಮಧ್ಯಕ್ಕೆ ನೀರು ತುಂಬಿಸ್ತಾರೆ, ಯಾವುದೇ ಅದರಲ್ಲಿ 2.5% ಸುಳ್ಳಿಲ್ಲ.